ಇಂದು ಐತಿಹಾಸಿಕ ಪ್ರಕಟಣೆಯಲ್ಲಿ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ BUDCA ತನ್ನ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಬೆಂಗಳೂರು ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಮಾಸ್ಟರ್ಸ್ ಓಪನ್ ಚೆಸ್ ಪಂದ್ಯಾವಳಿಯು 2024 ಜನವರಿ 18 26 ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಘೋಷಿಸಿದೆ. 40 ಹೆಚ್ಚು ಗ್ರ್ಯಾಂಡ್ ಮಾಸ್ಟರ್ಗಳು ಸೇರಿದಂತೆ ಭಾರತ ಮತ್ತು 20 ಇತರ ದೇಶಗಳ 2000 ಹೆಚ್ಚು ಆಟಗಾರರ ಭಾಗವಹಿಸುವಿಕೆಯನ್ನು ನಿರೀಕ್ಷಿಸುತ್ತಿರುವ ಈ ಪಂದ್ಯಾವಳಿಯು ಜಾಗತಿಕವಾಗಿ ಚೆಸ್ ಆಟದ ಸಂಭ್ರಮಾಚರಣೆಯಾಗಿರಲಿದೆ. ಪಂದ್ಯಾವಳಿಯ ಘೋಷಣೆಯು ಪತ್ರಿಕಾಗೋಷ್ಠಿಯಲ್ಲಿ ಪಂದ್ಯಾವಳಿಯ ಗೌರವಾನ್ವಿತ ಮುಖ್ಯ ಪೋಷಕ MLC ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ KOA ಮತ್ತು FIBA ಏಷ್ಯಾ ಪೆಸಿಫಿಕ್ ಅಧ್ಯಕ್ಷರಾದ ಡಾ ಕೆ ಗೋವಿಂದರಾಜ್, KSCA ಅಧ್ಯಕ್ಷರಾದ DP ಅನಂತ, BUDCA ಅಧ್ಯಕ್ಷೆ ಶ್ರೀಮತಿ ಸೌಮ್ಯ MU ಮತ್ತು ಕರ್ನಾಟಕದ ಮೊದಲನೇ ಗ್ರ್ಯಾಂಡ್ ಮಾಸ್ಟರ್ ಶ್ರೀ ತೇಜಕುಮಾರ್ ಉಪಸ್ಥಿತರಿದ್ದರು. ಈ ಒಂದು ಚೆಸ್ ಕ್ರೀಡೆ ಅನ್ನೋದು ಇನ್ನೂ ಶಿಖರಕ್ಕೆ ಹೋಗಿಲ್ಲ. ಇದು ನಮ್ಮ ರಾಜ್ಯದಲ್ಲಿ, ಇದು ದೇಶ ವಿದೇಶಗಳಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದೆ. ಇದನ್ನು ಬೆಳೆಸುವಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕು. ಅದರಲ್ಲಿ ನೀವು ಮಾಧ್ಯಮ ಮಿತ್ರರು ಇನ್ನೂ ಹೆಚ್ಚಿಗೆ ಇದಕ್ಕೆ ಪ್ರಚಾರ ಕೊಟ್ಟು 4 ಜಾಸ್ತಿ ಬರೆದ್ರೆ, 4 ಜಾಸ್ತಿ ಹೇಳಿದ್ರೆ ಅದಕ್ಕೆ ಇನ್ನೂ ಹೆಚ್ಚಿಗೆ ಒತ್ತು ಸಿಗ್ತದೆ. ನೀವೇನು ಕ್ರಿಕೆಟ್ ಕೊಡ್ತೀರೋ ಅದರಲ್ಲಿ 10% ಮಾಡಿ ಸಾಕು, ಬೇಕಾದಷ್ಟಾಗುತ್ತೆ. ಏನೋ ಕ್ರಿಕೆಟ್ಗೆ 4 ಬರೀತೀರಾ, 2 ಬರೀತೀರಾ, ಇದು 1/2 ಬರೀತೀರಿ ಸರ್ ಈ ಒಂದು ಈವೆಂಟ್ಗೆ. ಇದು ಮೊದಲನೇದಾಗಿ ಬೆಂಗಳೂರಿನಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಗ್ರ್ಯಾಂಡ್ ಮಾಸ್ಟರ್ಸ್ ಚೆಸ್ ಅನ್ನೋದು ನಡೀತಾ ಇದೆ. ಇದಕ್ಕೆ ರಾಜ್ಯ ಸರ್ಕಾರ, ಕ್ರೀಡಾ ಇಲಾಖೆ ಮತ್ತು ಬೆಂಗಳೂರು ಚೆಸ್ ಅಸೋಸಿಯೇಷನ್ ಮತ್ತು ಒಲಿಂಪಿಕ್ ಅಸೋಸಿಯೇಷನ್ ಎಲ್ಲರೂ ಸೇರಿ ಇದನ್ನು ಒಂದು ಗ್ರ್ಯಾಂಡಾಗಿ ಮಾಡಬೇಕು, ಗ್ರ್ಯಾಂಡ್ ಮಾಸ್ಟರ್ಸ್ನ ಅಂತೇಳಿ ನಾವೆಲ್ಲ ಸೇರಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ಭಾಳ ಬೇಕಾಗಿದೆ. ಇದು 18 ಶುರುವಾಗುತ್ತೆ. 18 ಮಾನ್ಯ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೀವಿ ಇದನ್ನು ಇನಾಗ್ರೇಟ್ ಮಾಡೋದಕ್ಕೆ. ಅವರು ಒಪ್ಪಿದ್ದಾರೆ, ಬರ್ತೀನಿ ಅಂತೇಳಿ. ಅದರಿಂದ ಸುಮಾರು 20 ದೇಶಗಳಿಂದ ಚೆಸ್ ಕ್ರೀಡಾಪಟುಗಳು ಬರ್ತಾರೆ. ಸುಮಾರು 1,300 ಜನ ಭಾಗವಹಿಸುವಂಥ ಚಾನ್ಸಸ್ ಇದೆ. ಇದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಸಿಟಿಯಲ್ಲಿ, ನಮ್ಮ ರಾಜ್ಯದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಚೆಸ್ ಅಸೋಸಿಯೇಷನ್ ಅವರು ಭಾಳ ಶ್ರಮ ಪಟ್ಟಿದ್ದಾರೆ. ಅದರಲ್ಲೂ ಭಾಳ ಎಲ್ಲ ಮಹಿಳೆಯರು ಸೇರಿ ಇದನ್ನು ಮಾಡಿರೋದಕ್ಕೆ ಅವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಹೆಸರು ಸೌಮ್ಯ MU. ನಾನು ಈ ಗ್ರ್ಯಾಂಡ್ ಮಾಸ್ಟರ್ಸ್ ಚೆಸ್ ಟೂರ್ನಮೆಂಟಿನ ಆರ್ಗನೈಸಿಂಗ್ ಸೆಕ್ರೆಟರಿ ಹಾಗೂ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ದೇನೆ. ಈಗ ತಾನೇ ಈ ಮುಂದಿನ 5 ನಾವು ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಇಂಟರ್ನ್ಯಾಷನಲ್ ಈವೆಂಟ್ನ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಮಾಡಿಸಲಿದ್ದೇವೆ. ಆ ವಿಷಯವನ್ನು ಈ ಪತ್ರಿಕಾ ಮಾಧ್ಯಮಕ್ಕೆ ತಲುಪಿಸಲು ಈ ಪ್ರೆಸ್ ಮೀಟನ್ನು ಅರೇಂಜ್ ಮಾಡಲಾಗಿತ್ತು. ಭಾರತದ ಚೆಸ್ ಪಿತಾಮಹ ಎಂಬ ಹೆಸರು ಪಡೆದಿರುವಂತಹ ವಿಶ್ವನಾಥನ್ ಆನಂದ್ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಇದು ಒಂದು ಐತಿಹಾಸಿಕ ಕ್ಷಣವನ್ನು, ಬೆಂಗಳೂರನ್ನು ಚೆಸ್ ಹಬ್ ಎಂದು ಗುರುತಿಸಿಕೊಳ್ಳಲು ಪ್ರಪಂಚದ ನಕ್ಷೆಯಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಸುಂದರ ಕ್ಷಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವಾಗ ಫಸ್ಟ್ ಟೈಮ್ ನಾವು ಈ ಒಂದು ಏನು ಇಂಟರ್ನ್ಯಾಷನಲ್ ಈವೆಂಟ್ನ ಬೇಸನ್ನು, ಪ್ಲಾಟ್ಫಾರ್ಮನ್ನು ಸೆಟ್ ಮಾಡ್ತಾ ಇದ್ದೇವೆ. ಅತ್ಯಂತ ಬ್ರೇಕಿಂಗ್ ಬ್ಯಾರಿಯರ್ಸ್ ಅಂತ ಹೇಳುವಂಥ ಒಂದು ಕೋಟನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವಾಗ ಇದು ಒಂದು ನಮ್ಮ ಪ್ಲಾಟ್ಫಾರ್ಮ್. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳು ಚೆಸ್ನಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಹಾಗೂ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್
ಗಳಂತಹ ಒಂದು ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ನಡೀಲಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ಹಂತದಲ್ಲೂ ನಮಗೆ ಕರ್ನಾಟಕ ಗೌರ್ಮೆಂಟ್ನ ಸಹಾಯ ಇಲ್ಲದೆ ಈ ಕಾರ್ಯಕ್ರಮನ ಮುಂದುವರ್ಸಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಒಂದು 7 ಜನರ ಪುಟ್ಟ ಮಹಿಳೆಯರ ತಂಡ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ ಅಂತ ಹೇಳಿದರೆ ಕರ್ನಾಟಕ ಗೌರ್ಮೆಂಟ್ ಇರ್ಬೋದು, ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಇರ್ಬೋದು, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಇರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ಇಲಾಖೆಗಳು ನಮ್ಮ ಜೊತೆ ಕೈಗೂಡಿಸಿಕೊಂಡಿದೆ. ಸೊ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತೇವೆ ಅಂತ ಹೇಳಕ್ಕೆ ನಾನು ಸಾಧ್ಯವಾಗ್ತಾ ಇದೆ. ಜನವರಿ 18 ರಿಂದ 26 ರವರೆಗೆ ಕಂಠೀರವ ಇಂಡೋರ್ ಸ್ಟೇಡಿಯಂನಲ್ಲಿ ಈ ಕಾರ್ಯಕ್ರಮವು ನಡೆಯಲಿದೆ.